ஹலோ ஃப்ரெண்ட்ஸ், இட்ஸ் ஆஃப் மைன் கிரணா விலாக்கு எல்லாருக்கும் ஸ்வாகத்தம். ஸோ இவத்து சாட்டர்டே. ஸோ இவத்தெல்ல ஃபுல் ನನ್ನ ಮಗಳು ಫುಲ್ ರೊಟೀನ್ ಬಗ್ಗೆ ಇವತ್ತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡಿ, ಇವಾಗ ಮಲ್ಕೊಂಡಿದ್ದಾಳೆ, ಟೈಮ್ 10 ಗಂಟೆ ಆಗಿದೆ. 10:30 ಎದ್ದು ಇವಾಗ ಸ್ನಾನನೂ ಮುಗಿಸ್ಕೊಂಡು ಇವಾಗ ಡ್ರೆಸ್ ಹಾಕ್ಕೊಳ್ತಾ ಇದ್ದಾಳೆ. ಸೊ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ ಯಾವ ಡ್ರೆಸ್ ಹಾಕ್ಕೊಳ್ಳೋದು ಅಂತ. ಅಂತೂ ಇಂತೂ ಯಾವುದೋ ಒಂದು ರೆಡ್ ಕಲರ್ ಫ್ರಾಕ್ನ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದಾಳೆ ಇವಾಗ. ಸೊ ಇವಾಗ ಕ್ರೀಮು ಸ್ವಲ್ಪ ಪೌಡರ್ ಎಲ್ಲ ಹಾಕ್ಕೊಂಡು ಸರ್ ಅಡುಗೆ ಆಗ್ತಿದ್ದಾಳೆ. ಹಾಗೆಯೇ ಫ್ರೆಂಡ್ಸ್, ನನ್ನ ಚಾನೆಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಹೈಕನ್ನು ಕ್ಲಿಕ್ ಮಾಡಿ, ಹಾಗೆಯೇ ಲೈಕು ಶೇರು ಕಮೆಂಟನ್ನು ಮಾಡೋದನ್ನ ಮರಿಲೇಬೇಡಿ. ಸೊ ಇವಾಗ ಪಸಲ್ಸ್ ಆಟಾಡೋಕ್ಕೆ ಅಂತ ಅವಳಿಗೆ ಕೊಟ್ಟಿದ್ದೀನಿ. ಸೊ ಅವಳೆಲ್ಲ ಇವಾಗ ಕ್ಲೀನಾಗಿ ಒಂದೊಂದಾಗಿ ಜೋಡಿಸ್ಕೊಂಡು ಬರ್ತಾಳೆ ಅದನ್ನು. ಸೊ ಈ ಥರ ಮಕ್ಕಳಿಗೆ ಈ ಥರ ಗೇಮ್ಸ್ ಆಟ ಆಡಿಸೋದ್ರಿಂದ ಅವರಿಗೆ ಟೈಮ್ ಪಾಸು ಆಗುತ್ತೆ, ಹಾಗೆಯೇ ಸ್ವಲ್ಪ ಮೆಮೊರಿನೂ ಸ್ವಲ್ಪ ಅವರಿಗೆ ಚುರುಕಾಗುತ್ತೆ. ತಲೆ ಓಡಿಸ್ಬೇಕಲ್ಲ ಇದಕ್ಕೆಲ್ಲ. ಸೊ ಅದಕ್ಕೋಸ್ಕರ ಇಂಥ ಗೇಮ್ಸ್ ಎಲ್ಲ ಆಡಿಸಿದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ. ಸೊ ಆಡಿಸ್ತಾ ಇದ್ದಾಳೆ. ಸೊ ನೋಡಿ, ಒಂದು 3 ಪಜಲ್ಸ್ ಏನೋ ಈ ಥರ, ಒಂದು 3-4 ಪಜಲ್ಸ್ ಈ ಥರ ಆಟ ಆಡಿದ್ಲು. ಸೊ ಇವಾಗ ಸಾಟರ್ಡೇ ಅಲ್ವಾ, ಸಾಟರ್ಡೇ ಸಂಡೇ ಏನು ಕ್ಲಾಸಸ್ ಇರಲ್ಲ. ಸೊ ಜಾಲಿಯಾಗಿ ಆಟ ಆಡಲಿ ಅಂತ ಬಿಟ್ಬಿಡ್ತೀನಿ. ನಾನೇನು ಓದಬೇಕು ಬರಿಬೇಕಂತ ಏನು ಜಾಸ್ತಿ ಅವಳಿಗೆ ಪ್ರೆಷರ್ ಮಾಡಲ್ಲ. 2 ಡೇಸು ಫ್ರೀಯಾಗಿರಲಿ ಅಂತ. ಸೊ ಅವಳು ಎಂಜಾಯ್ಗೆ ಅವಳನ್ನ ಬಿಟ್ಕೊಡ್ತೀನಿ.
ಅವರಪ್ಪ ಬಂದು ಏನೋ ಸ್ನ್ಯಾಕ್ ತಂದು ಕೊಟ್ಟಿದ್ದಾರೆ. ಸೊ ಅದನ್ನು ತಿನ್ಕೊಂಡು ಈಗ ಕಂಟಿನ್ಯೂ ಮಾಡ್ತಾರೆ ಅವಳ ಆಟನೆಲ್ಲ. ಸೊ ಇವಾಗ ಲಂಚ್ ಟೈಮ್ ಬಂತು. ಸೊ ಊಟ ಮಾಡ್ತಾ ಇದ್ದಾಳೆ. ಊಟ ಮಾಡಿಬಿಟ್ಟು ಬಟ್ಲೂನ ಸಿಂಕಲ್ಲಿ ಇಟ್ಬಿಡ್ಪಾ ಅಂತ ಕಳಿಸಿದ್ರೆ ನೋಡಿ ಏನು ಮಾಡ್ತಿದ್ದಾಳೆ ಅವಳು ಕೆಲಸನ ಅಂತ. ಸಿಂಕಲ್ಲಿರೋ ಪಾತ್ರೆ ಎಲ್ಲ ತೊಳ್ಕೊಂಡು ಗ್ಲಾಸಸ್ ಎಲ್ಲ ತೊಳ್ಕೊಂಡು ಕೂತಿದ್ದಾಳೆ ನಿಂತಿದ್ದಾಳೆ. ಸೊ ಈ ಥರ ತರಲೆ ಎಲ್ಲ ಅವಳು ಮಾಡ್ತಾ ಇರ್ತಾಳೆ ಡೈಲಿ. ಸೊ ಇವಾಗ ಈವ್ನಿಂಗ್ ಆಯಿತು. ಸೊ ಸೈಕಲ್ ಹೊಡಿತೀನಿ ಅಂದ್ಬಿಟ್ಟು ಸೊ ಹಾಗೇ ಬಾಲ್ಕನಿಲೇ ಸೈಕಲ್ ಹೊಡಿತಾ ಇದ್ದಾಳೆ. ಹಾಗೆಯೇ ಇವಳಿಗೆ ತುಂಬಾ ಕಲರ್ ಮಾಡೋದಂದರೆ ತುಂಬಾ ಇಷ್ಟ. ಯಾವುದಾದ್ರೂ ಒಂದು ಖಾಲಿ ಪೇಜು ಏನು ಸಿಕ್ಕಿದ್ರು ಸರಿ ಅದಕ್ಕೆ ಅವಳೇ ಒಂದು ಏನೇನೋ ಡ್ರಾಯಿಂಗ್ ಎಲ್ಲ ಬರೆದು ಕಲರ್ ಮಾಡೋಕ್ಕೆ ಸ್ಟಾರ್ಟೇ ಮಾಡ್ತಾಳೆ ನೋಡಿ. ಅದೇನೇನೋ ಬರ್ತಿದ್ದಾಳೆ ಒಂದು ಅರ್ಥ ಆಗ್ತಿಲ್ಲ, ಕಲರ್ ಮಾಡ್ತಾ ಇದ್ದಾಳೆ ಅದಕ್ಕೆಲ್ಲ. ಸೊ ಕಲರ್ ಮಾಡೋದು ಅಂದರೆ ಅವಳಿಗೆ ತುಂಬಾ ಇಷ್ಟ, ಇಡೀ ದಿನ ಬೇಕಾದ ಕಲರ್. ಸೊ ಮಕ್ಕಳನ್ನ ಆಟಾಡೋಕ್ಕೆ ಫ್ರೀಯಾಗಿನೂ ಬಿಟ್ಬಿಡ್ಬೇಕು, ಹಾಗೆಯೇ ಓದಿಸೋ ಟೈಮ್ ಬಂದರೆ ಸ್ವಲ್ಪ ಸ್ಟ್ರಿಕ್ಟ್ ಆಗೂ ಕೂಡ ಅವ್ರನ್ನ ಕ್ಲಾಸಿಗೆ ತೊಗೋಬೇಕು ಅನ್ನೋದು ಸೊ ನನ್ನ ಅಭಿಪ್ರಾಯ. ಸೊ ಇವಾಗ ನೋಡಿ ಆಟಾಡ್ತಾ ಹಂಗೇ ಸೊ ಪ್ರಾಕ್ಟೀಸು ಮಾಡ್ತಾ ಇದ್ದಾನೆ ಎಲ್ಲರೂ ಬರ್ಕೊಳ್ತಾ. ಸೊ ಹೀಗೆ ಓದಿನ ವಿಷಯದಲ್ಲಿ ಮಾತ್ರ ತುಂಬಾ ಸ್ಟ್ರಿಕ್ಟ್ ಆಗಿರಬೇಕು ಮಕ್ಕಳ ವಿಷಯದಲ್ಲಿ, ಸ್ವಲ್ಪ ಫ್ರೀಯಾಗಿ ಬಿಡಬಾರ್ದು. ಸೊ ಡೈಲಿ ಏನಾದರೂ ಸ್ವಲ್ಪ ಅದನ್ನು ನೀನು ಪ್ರಾಕ್ಟೀಸ್ ಮಾಡಿಸ್ತಾನೆ ಇರಬೇಕು, ರಿವಿಷನ್ ಮಾಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಮಕ್ಕಳು ಮರೆತೋಗ್ತಾರೆ. ಸೊ ಒಂದು ಟೈಮ್ ಆದರೂ ಒಂದ್ಸಲ ಪ್ರಾಕ್ಟೀಸ್ ಮಾಡಿಸೋದು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆಲ್ಲ. ನೈಟ್ ಆಯಿತು ನೋಡಿ. ಇವಾಗ ಇಷ್ಟು ತರಲೆ ಮಾಡ್ತಿದ್ದಾಳೆ ಅಂತ ಅವ್ರ ಅಪ್ಪನ ಜೊತೆ. ಸೊ ಈ ಥರ ಗಲಾಟಿಗಳು ತರಲೆಗಳು ಮಾಡ್ಕೊಂಡು ಹಂಗೇನೆ ಮಲ್ಕೋತಾಳೆ ಅವಳು.